ನಮಸ್ಕಾರ ವೀಕ್ಷಕರೇ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಚಾನೆಲ್. ನಾನು ನಿಮ್ಮ ನಾಗವೇಣಿ ಹುಲಿಕೇರಿ. ಇದೀಗ ಬಂದ ಸುದ್ದಿ: ಸುತ್ತಗಟ್ಟಿ ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಸಾರ್ವಜನಿಕರಿಂದ ಮುತ್ತಿಗೆ. ಸವದತ್ತಿ ತಾಲೂಕಿನ ಸುತ್ತಗಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಸುತ್ತಗಟ್ಟಿ ಹಾಗೂ ಏನಗಿ ಮತ್ತು ಹಿಟ್ಟನಗಿ ಮೂರು ಗ್ರಾಮಗಳು ಅಭಿವೃದ್ಧಿ ಕಾಣದ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನು ಮಾಡಲಾಯಿತು. ಕಳೆದ 13 ವರ್ಷಗಳಿಂದ ಒಂದೇ ಗ್ರಾಮ ಪಂಚಾಯಿತಿಯಲ್ಲಿ ಒಬ್ಬನೇ ಪಿಡಿಒ ಅಧಿಕಾರ ನಿರ್ವಹಿಸುತ್ತಿದ್ದಾನೆ. ಈತನ ಅಧಿಕಾರ ಅವಧಿಯಲ್ಲಿ ಯಾವುದೇ ಅಭಿವೃದ್ಧಿ ಕಾಣದ ಹಿನ್ನೆಲೆಯಲ್ಲಿ ಈತನ ದುರ್ವರ್ತನೆ ಮತ್ತು ದುರಾಡಳಿತಕ್ಕೆ ಬೇಸತ್ತ ಜನರು ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ಪಿಡಿಒ ಅಧಿಕಾರಿ ಜನಪ್ರತಿನಿಧಿಗಳಿಗೆ ಯಾವುದೇ ವಿಷಯವನ್ನು ತಿಳಿಸದೆ ಎಲ್ಲ ನಿರ್ಣಯಗಳನ್ನು ತಾನೇ ತೆಗೆದುಕೊಂಡು ಮತ್ತು ಜನಪ್ರತಿನಿಧಿಗಳು ಗ್ರಾಮದ ಅಭಿವೃದ್ಧಿಗೆ ಯಾವುದೇ ಸಹಕಾರ ನೀಡಿರುವುದಿಲ್ಲ. ಈತನ ಅಧಿಕಾರ ಅವಧಿಯಲ್ಲಿ ಅನೇಕ ಅವ್ಯವಹಾರಗಳು ನಡೆದಿವೆ. ಅವುಗಳ ಸಮಗ್ರ ತನಿಖೆಗೆ ಜನರು ಒತ್ತಾಯಿಸಿದರು. ಗ್ರಾಮಸ್ಥರು ಯಾವುದಾದರೊಂದು ಯೋಜನೆ ಬಗ್ಗೆ ಕೇಳಲು ಪಂಚಾಯಿತಿಗೆ ಹೋದರೆ ಇಲ್ಲಸಲ್ಲದ ಕಾನೂನು ನಿಯಮಗಳನ್ನು ಹೇಳಿ ದರ್ಪ ಮಾಡಿ ಕಳಿಸುತ್ತಾನೆ. ಈತನ ದುರ್ವರ್ತನೆಗೆ ಬೇಸತ್ತು ಜನರು ಇಂತಹ ಕೊರೋನಾ ಸಂದರ್ಭದಲ್ಲಿ ಊರಿನ ಜನರೆಲ್ಲ ಸೇರಿ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಪಿಡಿಒ ಅಧಿಕಾರಿ ವರ್ಗಾವಣೆಗೆ ಎಲ್ಲಾ ಸಾರ್ವಜನಿಕರು ಹಾಗೂ ಗ್ರಾಮಸ್ಥರು ಮತ್ತು ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಒತ್ತಾಯಿಸಿದರು. ಈ ಪ್ರತಿಭಟನೆಗೆ ಮನಿದು ಸ್ಥಳಕ್ಕೆ ಆಗಮಿಸಿದ ತಾಲೂಕಾ ಪಂಚಾಯಿತಿ ಅಧಿಕಾರಿಗಳು ಯಶವಂತ್ ಕುಮಾರ್, ಸಹಾಯಕ ನಿರ್ದೇಶಕರಾದ ಸಂಗನ್ಗೌಡ ಹದ್ರಾಸ್ ಹಾಗೂ ಸವದತ್ತಿ ಪಿಎಸ್ಐ ಇವರು ಸಾರ್ವಜನಿಕರಿಗೆ 3 ದಿನಗಳೊಳಗಾಗಿ ಈ ಪಿಡಿಒ ಅಧಿಕಾರಿಯನ್ನು ವರ್ಗಾವಣೆ ಮಾಡುತ್ತೇವೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, ನಾಗವೇಣಿ ಹುಲಿಕೇರಿ, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಸುತ್ತಗಟ್ಟಿ. ನಳ ಎಷ್ಟು ತಿನ್ಕೊಂಡ್ ಬರ್ತದ ಹೇಳ್ರಪ್ಪ ನೀವು? ಮಣಿಗೆ ಪಡ್ರಂತ ರೊಕ್ಕ ಕೊಡಿ. ನಮ್ ಊರಾಗ್ರಿ ಮಾಡ್ರಿ ರೈತರ್ರಿ, ರೈತರು ಊರ್ ನೀರು ಕೊಟ್ಟಾರ್ರಿ, ಗೌಡ್ರು ಅಂದ್ ಕೊಟ್ಟಾರ್ರಿ, ಹರ್ಲಾಪುರ ಬಸವರಾಜ್ ಅಂತ ಮೆಂಬರ್ ತಂದ್ರಿ. ಅವ ಮೆಂಬರ್ ತಪ್ಪಿಯಾಗ್ರಿ, ಸ್ವತಃ ಊರ್ ಅವ್ನ ಪೈಪ್ ಲೈನ್ ಊರಿಗೆ ನೀರು ಕೊಟ್ಟಾನ್ರಿ. ಅವ್ ಅರ್ಧ ಊರ್ ಮಂದಿನ ಅವ್ನ ಪೈಪ್ ಲೈನ್ ಒಯ್ದಿದ್ದೆ, ಅರ್ಧ ಊರ್ ಮಂದಿ ಗೌಡ್ ಪೈಪ್ ಲೈನ್ ಒಯ್ದಿದ್ರಿ. ಪಂಚಾಯತಿ ಮಾತ್ರ ನೀರು ಸರಿಯಾಗಿ ಬಿಟ್ಟ ಸಂಶನ್ ಬರಂಗಿಲ್ಲ. ಹಿಂಗ್ ನೋಡಪ್ಪ, ನಿಮ್ಮೆಲ್ಲ ಪರವಾಗಿ ಏನ್ ಸಮಸ್ಯೆ ಅವ್ರು ಹೇಳತ್ತಾರ, ಓಕೆ ಅಲ್ಲ? ಓಕೆ ಓಕೆ ಸರ್. ಎರಡು ಸಲ ಗಾಂಧಿ ಗ್ರಾಮ ಪುರಸ್ಕಾರ ನಿಮಿಷ ಏನೇನು ಆಗುತ್ತೆ ಒಂದೊಂದಾಗಿ ಹೇಳ್ಬಿಟ್ಟು ಪಟ್ಟಿ ಮಾಡ್ಕೊಡಿ. ನಾನು ಅದೇ ಆಲ್ರೆಡಿ ಹೇಳ್ದೆ ನಿಮ್ಗೆ, ಅದು ನಿಮ್ಮ ಫಸ್ಟ್ ಬೇಡಿಕೆ ಅಂದ್ರೆ ರೋಡ್ದು. ನೀವೆಲ್ಲ ತೋರಿಸ್ಕೊ ಬಂದಿದ್ದು ನಾನು ನೋಡಿದ್ದು ಒಂದು ರೋಡ್ದು, ಒಂದು ಗಟ್ರದ್ದು, ಹೌದಲ್ಲ? ಮೂರನೇದು ಕುಡಿಯೋ ನೀರು, ಅವೇ ಮೇಜರ್ ಸಮಸ್ಯೆಗಳನ್ನ ಮೇಜರ್ ಸಮಸ್ಯೆ ಅಂದ್ರೆ ಪಟ್ಟಿ ಮಾಡಿಕೊಡಿ. ಅದರ್ವೈಸ್ ಅವನ್ ಬಿಟ್ಟು ನಿಮ್ಗೆ ಇನ್ನೇನು ಆಗುತ್ತೋ ನನಗೆ. ಸರ್, ಇನ್ನೂವರೆಗೆ ನಮ್ಮ 12 ವರ್ಷದಾಗ ಏನೇನು ಸ್ಯಾಂಕ್ಷನ್ ಆಗೈತ್ರಿ? ಆ ಒಟ್ಟು ಕರೆಕ್ಟ್ ಕೆಲಸ ನಡೆದ ಅವನ ಕೇಳ. ಎರಡು ಸಲ ಗಾಂಧಿ ಗ್ರಾಮ ಪುರಸ್ಕಾರ ನಮ್ಮ ಮುರ್ಸಿಕಟ್ಟೆ ಸುವರ್ಣ ಗ್ರಾಮದ ಆಗೈತೆ, ಗಾಂಧಿ ಗ್ರಾಮ ಪುರಸ್ಕಾರ ಸಿಕ್ಕತ್ತೆ. ಆ ರೋಡ್ ನೋಡಿ ಕೊಟ್ರಿ ನಮ್ ಗಾಂಧಿ ಗ್ರಾಮ ಪುರಸ್ಕಾರ. ಸರ್, ಅಭಿವೃದ್ಧಿ ಆಗಿದ್ದ ಕೊಟ್ರು ಇದಕ್ಕ ಬಂದದ್ ನರ್ಸರ್.
ಇದಾವೆಲ್ಲ ಬೇರೆ ಗಟ್ಟರೆಗಡ್ಡಾಡವ್ರು ಗಾಂಧಿಗ್ರಾಮ ಪುರಸ್ಕಾರ ಕೊಟ್ಟು ಹೆಂಗ ಇರೋ ಅಂತ ಇದು ಸುಳ್ಳು ಮಾಹಿತಿ ಕೊಟ್ಟು ತೊಗೊಂಡಿದ್ದಲ್ಲ ಹೌದಲ್ಲ ಸರ್ ಅದನ್ ಅದನ್ ಬಿಡಪ್ಪ ಸುಳ್ಳು ಮಾಹಿತಿ ಸಲ್ಲಿಕೆ ಆಗೇತೋ ಇಲ್ಲ ಸರ್ ಅಲ್ಲಪ್ಪ ನೀನ್ ಸುಳ್ಳು ಮಾಹಿತಿ ನೀನ್ ಹೆಂಗ ಡಿಸೈಡ್ ಮಾಡ್ತೀವಿ ಸಾವುಕಾರ ಆಯ್ತಪ್ಪ ಈಗ ಆಯ್ತು ಸರ್ ಮುಂದಿನ ಮುಂದಿನ ಏನ ಇಲ್ಲ ಸರ್ ನಿಮ್ಮ ಕೆಲವೊಂದಷ್ಟು ಅವ್ಯವಹಾರಗಳು ನಡೆದ ನಮ್ಮ ಊರಾಗ ಅವಷ್ಟು ತನಿಖೆ ಆಗ್ಬೇಕು ಅಲ್ಲೇವರೆಗೆ ಪಿಡಿ ಅವ್ರನ್ನ ಅಮಾನತ್ನಿಗೆ ಇಟ್ಟ ನೀವು ತನಿಖೆ ವಹಿಸ್ಬೇಕು ಅಂತ ಕೇಳ್ಕೊಟ್ಟೆ ಇಷ್ಟೇ ಕೊಡಿ ಒಂದ್ ಲಕ್ಷ ಅದನ್ನ ಎಂಕ್ವೈರಿ ಮಾಡಿಸ್ತೀನಿ ತನಿಖೆ ಆಗೋ ಮಟ ನಮ್ಮ ಊರಾಗ ನಮ್ಮ ಪಿಡಿ ಅವ್ರು ಮಾಡುವಂಗ ಹಂಗೆಲ್ಲ ಹೇಳಕ್ ಏ ಇರಲಿ ಜಾತಿ ಮುಂದೆ.